ಕಿತ್ತೂರಿನ ಬಂಡಾಯ ವೀರರಾಣಿ ಚೆನ್ನಮ್ಮ 1824ನೇ ಇಸ್ವಿ. ನಾವು ಒಂದು ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿರುವಂತಹದರಲ್ಲಿ ನೋಡಿದರೆ ಅಂತಹದರಲ್ಲಿ ಕಿತ್ತೂರು ಸಂಸ್ಥಾನದಂತಹ ರಾಣಿಯಾದಂತಹ ಚೆನ್ನಮ್ಮಳ ಸಾಹಸವನ್ನು ಕೂಡ ನಾವು ತುಂಬ ಸಲ ಕೇಳಿದ್ದೇವೆ ಮತ್ತು ಅವರು ಹೆಂಗೆಲ್ಲ ಬ್ರಿಟಿಷರ ವಿರುದ್ಧ ಏನು ತಿರುಗಿ ಬಿದ್ದರು ಅನ್ನೋದು ಕೂಡ ನೋಡಿದ್ದೇವೆ. ಇನ್ನು ಅವ್ರ ಬಗ್ಗೆ ಈ ಕಿತ್ತೂರಿನ ಬಂಡಾಯದ ಬಗ್ಗೆ ನೋಡೋಣ. ಬ್ರಿಟಿಷರು ತಮ್ಮ ಆಳ್ವಿಕೆಗೆ ವಿರುದ್ಧವಾಗಿದ್ದ ಹೈದರಾಲಿ, ಟಿಪ್ಪು ಮತ್ತು ಮರಾಠರ ಬಲಿಷ್ಠ ಪ್ರತಿರೋಧಕಗಳನ್ನು ಅಡಗಿಸಿದ ನಂತರ ತಮ್ಮ ಅಧಿಕಾರದ ಕ್ರೋಢೀಕರಣಕ್ಕಾಗಿ ಕೆಲವು ಕಾನೂನುಗಳನ್ನು ಜಾರಿಗೆ ತಂದರು. ಅವುಗಳಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬುದು ಒಂದು. ಈ ಕಾನೂನಿನ ವಿರುದ್ಧ ಸಂಘಟಿಸಲ್ಪಟ್ಟ ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಹೋರಾಟ ಖ್ಯಾತಿಯನ್ನು ಗಳಿಸಿದೆ. ಅಂದರೆ ಈ ಬ್ರಿಟಿಷರು ಇಡೀ ಭಾರತ ತುಂಬೆಲ್ಲ ತಮ್ಮ ಆಳ್ವಿಕೆ ತಾವು ಆಳ್ಬೇಕು ಅಂತ ಹೇಳಿ ಹೈದರಾಲಿ ಆಗಿರ್ಬೋದು, ಟಿಪ್ಪು ಮತ್ತು ಮರಾಠರ ಬಲಿಷ್ಠ ಸಾಮ್ರಾಜ್ಯಗಳನ್ನು ಕೂಡ ಅವರು ಸೋಲಿಸಿ ಅವರನ್ನು ತಮ್ಮ ಅಧೀನಕ್ಕೆ ತಗೊಳ್ತಾರೆ ಮತ್ತು ಏನು ಎಲ್ಲ ಪ್ರದೇಶಗಳನ್ನು ಅವರು ಕ್ರೋಢೀಕರಣ ಮಾಡ್ಕೊಳ್ಬೇಕು ಅಂತ ಹೇಳಿ ಏನು ಮಾಡ್ತಾರೆ ಕೆಲವು ಕಾನೂನುಗಳನ್ನು ಜಾರಿಗೆ ತಂದರು. ನಾವು ಆವಾಗಲೇ ನೋಡಿದ್ವಿ ಅಂತಹದರಲ್ಲಿ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುವಂಥದ್ದು. ಅಂದರೆ ದತ್ತು ಮಕ್ಕಳನ್ನು ಯಾರು ತಗೊಂಡಿರ್ತಾರೆ ಅಂತಹ ದತ್ತು ಮಕ್ಕಳಿಗೆ ಪಟ್ಟಾಭಿಷೇಕವನ್ನು ಏನು ಮಾಡುವಂತಹ ಅಧಿಕಾರ ಇಲ್ಲ, ಅವನು ಆ ಪಟ್ಟವನ್ನು ಸ್ವೀಕರಿಸಲು ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಕಾನೂನನ್ನು ಅವರು ತಗೊಂಡು ಬರ್ತಾರೆ. ಆದರೆ ಆ ಕಾನೂನಿನ ವಿರುದ್ಧ ಅಂದರೆ ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುದಂತಹ ಆ ಕಾನೂನಿನ ವಿರುದ್ಧ ಒಂದು ಸಂಘಟನೆ ಏನು ಮಾಡ್ತಾರೆ ಅಂತಹ ಸಂಘಟನೆಗಳಲ್ಲಿ ಅಂದರೆ ಅದರ ವಿರುದ್ಧ ದಂಗೆ ಎದ್ದವರಲ್ಲಿ ಈ ಕಿತ್ತೂರು ರಾಣಿ ಚೆನ್ನಮ್ಮಳ ಒಂದು ಹೋರಾಟ ಏನು ಅತ್ಯಂತ ಪ್ರಮುಖವಾದದ್ದು ಮತ್ತು ಅದು ತುಂಬ ಖ್ಯಾತಿಯನ್ನು ಗಳಿಸಿದೆ. ಕಿತ್ತೂರು, ಬೆಳಗಾವ್ ಮತ್ತು ಧಾರವಾಡ ಜಿಲ್ಲೆಗಳ ನಡುವೆ ಇರುವ ಊರು ಕಿತ್ತೂರು. ಕಿತ್ತೂರು ಸಂಸ್ಥಾನದ ಮಲ್ಲಸರ್ಜನ ಮರಣಾನಂತರ ಚೆನ್ನಮ್ಮ ಕಿತ್ತೂರಿನ ಆಡಳಿತ ವ್ಯವಹಾರಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸತೊಡಗಿದಳು. ಅಂದರೆ ಈ ಬೆಳಗಾವ್ ಮತ್ತು ಧಾರವಾಡ ಜಿಲ್ಲೆಗಳ ನಡುವೆ ಇರತಕ್ಕಂತಹ ಒಂದು ಊರು ಯಾವುದಂದ್ರೆ ಕಿತ್ತೂರು. ನೀವು ಈಗಲೂ ಕೂಡ ನೋಡ್ಬೋದು ಧಾರವಾಡ ಮತ್ತು ಬೆಳಗಾವ್ ಅಂದರೆ ಎಲ್ಲಾದರೂ ಒಂದು ಕಡೆ ಇವಾಗ ಧಾರವಾಡದಿಂದ ಬೆಳಗಾವ್ ಹೋಗುವಾದರೆ ಕೂಡ ನಾವು ಕಿತ್ತೂರನ್ನು ನೋಡ್ಬೋದು. ಆ ಕಿತ್ತೂರು ಅನ್ನೋಂತಹ ಊರು ಆ ಕಿತ್ತೂರು ಸಂಸ್ಥಾನದಲ್ಲಿ ಆ ಮಲ್ಲಸರ್ಜ ಅನ್ನುವಂತಹ ರಾಜ ಅಲ್ಲಿ ಮರಣ ಆದ ನಂತರ ಏನು ಚೆನ್ನಮ್ಮ ಕಿತ್ತೂರಿನ ಒಂದು ಆಡಳಿತವನ್ನು ಅವಳು ವಹಿಸ್ಕೋತಾಳೆ ಮತ್ತು ಆ ವ್ಯವಹಾರಗಳಲ್ಲಿ ಕೂಡ ಅವಳು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾಳೆ. ಆತನ ಮರಣಾನಂತರ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜ ಕಿತ್ತೂರಿನ ಆಡಳಿತವನ್ನು ನಿರ್ವಹಿಸಲು ಪ್ರಾರಂಭಿಸಿದನು. ಆದರೆ ಆತನ ದೈಹಿಕ ಪರಿಸ್ಥಿತಿಗಳಿಂದಾಗಿ ಚೆನ್ನಮ್ಮ ನಿಜವಾದ ಆಡಳಿತಗಾರಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸುವಂತಾಯಿತು. ಮತ್ತು ಆ ಮಲ್ಲಸರ್ಜನ ಮಗನಾದಂತಹ ಶಿವಲಿಂಗ ರುದ್ರ ಸರ್ಜ ಏನಿದ್ದು ಅವನು ಕಿತ್ತೂರಿನ ಆಡಳಿತವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಆದರೆ ಏನಾಗುತ್ತೆ ಅವನಿಗೆ ಒಂದಿಷ್ಟು ಏನು ಕುಂದು ಕೊರತೆಗಳು ಅಂತ ಹೇಳ್ಬೋದು ದೈಹಿಕವಾಗಿ. ಅದಕ್ಕೆ ಅಂತಹ ದೈಹಿಕ ಪರಿಸ್ಥಿತಿಗಳಿಂದಾಗಿ ಚೆನ್ನಮ್ಮನೇ ಏನು ಮಾಡ್ತು ಅವನ ಬದಲಿಗೆ ಅವಳಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಅವಳು ಏನು ಪ್ರಾರಂಭ ಮಾಡಿದ್ದು ಮತ್ತು ಆ ಜವಾಬ್ದಾರಿಯನ್ನು ಚೆನ್ನಮ್ಮಳೇ ಏನು ನಿರ್ವಹಿಸಲೇಬೇಕಾಯಿತು. ಶಿವಲಿಂಗ ರುದ್ರ ಸರ್ಜ ಮರಾಠರ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ನೀಡಿದ್ದನು. ಈ ಶಿವಲಿಂಗ ರುದ್ರ ಸರ್ಜ ಏನಿದ್ರಲ್ಲ ಅವರು ಮರಾಠರ ವಿರುದ್ಧದ ಯುದ್ಧದಲ್ಲಿ ಏನು ಅವನು ಆ ಬ್ರಿಟಿಷರಿಗೆ ಸಹಾಯವನ್ನು ಮಾಡಿದ್ದ. ಇದರಿಂದಾಗಿ ಆ ಬ್ರಿಟಿಷರು ಆ ಸಂಸ್ಥಾನವನ್ನು ವಂಶ ಪಾರಂಪರ್ಯವಾಗಿ ಆತನಿಗೆ ನೀಡಿದ್ದು ಪ್ರತಿಯಾಗಿ ವಾರ್ಷಿಕ ಕಾಣಿಕೆಯನ್ನು ಪಡೆದುಕೊಳ್ಳುವಂತಾಯಿತು. ಈ ಒಪ್ಪಂದ ಥಾಮಸ್ ಮನ್ರೋನ ಕಾಲದಲ್ಲಿ ಜಾರಿಗೊಳಿಸಲ್ಪಟ್ಟಿತು. ಮತ್ತು ಅವನು ಬ್ರಿಟಿಷರಿಗೆ ಸಹಾಯ ಮಾಡಿದ್ದಕ್ಕೋಸ್ಕರ ಏನು ಮಾಡ್ತಾರೆ ಬ್ರಿಟಿಷರು ಏನು ಮಾಡ್ತಾರೆ ಆ ಸಂಸ್ಥಾನವನ್ನು ಅವನಿಗೆ ಏನು ನೀಡ್ತಾರೆ ಅಂದರೆ ವಂಶ ಪಾರಂಪರ್ಯವಾಗಿ ಇದನ್ನು ನೀನೇ ನೋಡ್ಕೊಳ್ಳಂತ ಹೇಳಿ ಅವನಿಗೆ ಬಿಟ್ಕೊಟ್ಟಿರ್ತಾರೆ. ಮತ್ತು ಅದಕ್ಕೆ ಪ್ರತಿಯಾಗಿ ಆ ಶಿವಲಿಂಗ ರುದ್ರ ಸರ್ಜ ಏನು ಮಾಡಬೇಕಾಗಿತ್ತು ವಾರ್ಷಿಕವಾಗಿ ಇಂತಿಷ್ಟು ಹಣ ಇಂತಿಷ್ಟು ಕಾಣಿಕೆ ಅಂತ ಹೇಳಿ ಅವನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ಈ ಒಪ್ಪಂದ ಯಾವಾಗಿತ್ತಂದರೆ ಥಾಮಸ್ ಮನ್ರೋ ಏನಿದ್ರಲ್ಲ ಅವ್ರ ಕಾಲದಲ್ಲಿ ಇದು ಜಾರಿಗೊಳಿಸಲ್ಪಟ್ಟಿತ್ತು. ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದು ಚೆನ್ನಮ್ಮ ಆಡಳಿತವನ್ನು ನಿರ್ವಹಿಸಲು ಪ್ರಾರಂಭಿಸಿದಳು. ಮತ್ತು ಈ ಶಿವಲಿಂಗ ರುದ್ರ ಸರ್ಜ ಸತ್ತ ನಂತರ ಏನು ಮಾಡ್ತಾರೆ ಚೆನ್ನಮ್ಮ ಒಬ್ಬ ಏನು ಆಡಳಿತ ಮಾಡಲಿಕ್ಕೆ ಒಬ್ಬ ಏನು ಬೇಕಾಗಿರುತ್ತೆ ಪಟ್ಟಪಟ್ಟಲಿಕ್ಕೆ. ಅದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ ಶಿವಲಿಂಗಪ್ಪ ಎನ್ನುವಂತಹ ಒಬ್ಬ ಹುಡುಗನನ್ನು ಅವಳು ದತ್ತಕ್ಕೆ ಪಡೆದುಕೊಳ್ತಾಳೆ ಮತ್ತು ಅವನನ್ನು ದತ್ತಕ್ಕೆ ಪಡೆದು ಅವಳು ಆಡಳಿತವನ್ನು ಏನು ನಿರ್ವಹಿಸಲು ಪ್ರಾರಂಭಿಸ್ತಾಳೆ. ತ್ಯಾಕರೆ ಆಗ ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ನಾಗಿದ್ದನು. ಈ ತ್ಯಾಕರೆ ಏನಿದ್ದನಲ್ಲ ಅವಾಗ ಅವನು ಈ ಧಾರವಾಡದ ಕಲೆಕ್ಟರ್ ಅಥವಾ ಪೊಲಿಟಿಕಲ್ ಏಜೆಂಟ್ ಆಗಿದ್ದನು.
ಅವನು ಬಾಂಬೆಯ ಗವರ್ನರ್ಗೆ ದತ್ತಕದ ಬಗ್ಗೆ ವರದಿಯನ್ನು ಸಲ್ಲಿಸಿ ದತ್ತು ಮಕ್ಕಳಿಗೆ ಹಕ್ಕನ್ನು ನೀಡುವುದನ್ನು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನು ವಶಪಡಿಸಿಕೊಳ್ಳಲು ಯತ್ನಿಸಿದನು. ನೀವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನು ಆ ಪಿಕ್ಚರ್ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಥ್ಯಾಕ್ರೆ ಎಂಬುವನ್ನೋದಿನ ಬರ್ತಾನಲ್ಲ, ಅವನು ಆಗಿನ ಕಾಲದಲ್ಲಿ ಧಾರವಾಡದ ಕಲೆಕ್ಟರ್ ಅಥವಾ ಒಂದು ಪೊಲಿಟಿಕಲ್ ಏಜೆಂಟ್ ಥರ ಇದ್ದ ಅವನು. ಅವನೇನು ಮಾಡ್ತಾನೆ, ಈ ಚೆನ್ನಮ್ಮ ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡಿದ್ದನ್ನು ಅವನು ಗಮನಿಸ್ತಾನೆ. ಮತ್ತು ಅವನು ಏನು ಮಾಡ್ತಾನೆ, ಇದರ ಬಗ್ಗೆ ಒಂದು ಬಾಂಬೆಯ ಗವರ್ನರ್ಗೆ ಅವನು ಒಂದು ಏನು ವರದಿಯನ್ನು ಸಲ್ಲಿಸ್ತಾನೆ. ಅಂದರೆ ಹೀಗೆ ಚೆನ್ನಮ್ಮ ಒಬ್ಬ ಹುಡುಗನನ್ನು ದತ್ತು ಪಡೆದುಕೊಂಡಿದ್ದಾಳೆ ಮತ್ತು ಅದು ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಕಾನೂನಿನ ವಿರುದ್ಧ ಇದೆ ಅಂತ ಹೇಳಿ ಅವನಿಗೆ ಒಂದು ವರದಿಯನ್ನು ಸಲ್ಲಿಸ್ತಾನೆ. ಮತ್ತು ಆ ಕಿತ್ತೂರಿನ ಆಡಳಿತವನ್ನು ತನ್ನ ವಶಕ್ಕೆ ಪಡೆದುಕೊಳ್ಳಲು ಅವನು ಯತ್ನಿಸ್ತಾನೆ ತ್ಯಾಕರೆ. ಕಿತ್ತೂರಿನ ಖಜಾನೆ ಕೋಟೆ ಕೊತ್ತಲಗಳ ಸುಪರ್ದಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ಚೆನ್ನಮ್ಮ ತ್ಯಾಕರೆಯ ಈ ಪ್ರಯತ್ನಗಳನ್ನು ವಿಫಲಗೊಳಿಸಲು ಯುದ್ಧವನ್ನು ಅನಿವಾರ್ಯವೆಂದು ಬಗೆದಳು. ಮತ್ತು ಈ ತ್ಯಾಕರೆ ಏನು ಮಾಡ್ತಾನೆ, ಕಿತ್ತೂರಿನ ಖಜಾನೆ ಆಗಿರ್ಬೋದು ಅಥವಾ ಕೋಟೆಗಳನ್ನೆಲ್ಲವೂ ಕೂಡ ಅವನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಮತ್ತು ಚೆನ್ನಮ್ಮ ಏನು ಮಾಡ್ತಾನೆ, ಈ ತ್ಯಾಕರೆ ವಿರುದ್ಧ ನಾವು ಹೋರಾಡಲೇಬೇಕು ಮತ್ತು ಅದಕ್ಕೋಸ್ಕರ ಯುದ್ಧವನ್ನು ಮಾಡುವುದು ಅನಿವಾರ್ಯನೇ ಅಂತ ಹೇಳಿ ಅವಳು ತಿಳಿದಾಳೆ. ಬ್ರಿಟಿಷರು ತಮ್ಮ ಸೈನ್ಯವನ್ನು ಸಿದ್ಧ ಮಾಡಲು ಆರಂಭಿಸಿದರು. ಅವಳು ಯುದ್ಧ ಮಾಡಲೇಬೇಕು ಅನಿವಾರ್ಯ ಅಂತ ಹೇಳಿ ಅವಳು ಯೋಚಿಸಿದಾಗ ಮತ್ತು ಅವನ ಪ್ರಯತ್ನವನ್ನು ಅವಳು ವಿಫಲಗೊಳಿಸಬೇಕು ಅಂತ ಅಂದ್ಕೊಂಡಾಗ ಬ್ರಿಟಿಷರು ಕೂಡ ಏನು ಮಾಡ್ತಾರೆ, ತಮ್ಮ ಸೈನ್ಯವನ್ನು ಅವರು ಸಿದ್ಧ ಮಾಡಲು ಅವರು ಆರಂಭಿಸ್ತಾರೆ. ಮತ್ತು ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡಿತು. ಆಗ ಕಿತ್ತೂರಿನ ಸೈನ್ಯವು ಕೂಡ ಏನು ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡಿತು. ಈ ದಾಳಿಯಲ್ಲಿ ತ್ಯಾಕರೆ ಏನಾಗ್ತಾನೆ, ಗುಂಡೇಟಿಗೆ ಅವನು ಬಲಿಯಾಗ್ತಾನೆ. ಅನೇಕ ಬ್ರಿಟಿಷ್ ಸೈನಿಕರನ್ನು ಸೆರೆಮನೆಗೆ ದೂಡಲಾಯಿತು. ಇನ್ನು ಅನೇಕ ಬ್ರಿಟಿಷ್ ಸೈನಿಕರು ಏನಿರ್ತಾರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಏನು ಸೆರೆಮನೆಗೆ ನೂಕ್ತಾರೆ. ಕಿತ್ತೂರನ್ನು ವಶಪಡಿಸಿಕೊಳ್ಳಲೇಬೇಕೆಂಬ ದೃಢ ನಿರ್ಧಾರದಿಂದ ಬ್ರಿಟಿಷರು ಮತ್ತಷ್ಟು ಸನ್ನದ್ಧರಾದರು. ಲೆಫ್ಟಿನೆಂಟ್ ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆ ಹಾಕಿತು. ನಾವು ಆ ಪಿಕ್ಚರ್ನಲ್ಲೇ ನೋಡ್ದಂಗೆ ಮೊದಲೇ ಪಾರ್ಟ್ನಲ್ಲಿ ಏನಿತ್ತು, ತ್ಯಾಕರೆ ಗುಂಡೇಟ್ನಲ್ಲಿ ಬಲಿಯಾಗ್ತಾನೆ. ಆದರೆ ಮತ್ತೆ ಬ್ರಿಟಿಷರು ಆ ಕಿತ್ತೂರಿನ ಸೈನ್ಯ ಆ ಕಿತ್ತೂರನ್ನು ನಾವು ವಶಕ್ಕೆ ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ಒಂದು ದೃಢ ನಿರ್ಧಾರವನ್ನು ಮಾಡಿ ಅವರು ಇನ್ನಷ್ಟು ಸೈನ್ಯವನ್ನು ಸಜ್ಜುಗೊಳಿಸ್ತಾರೆ. ಮತ್ತು ಅವರು ಆ ಕರ್ನಲ್ ಲೆಫ್ಟಿನೆಂಟ್ ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಏನು ಮಾಡ್ತಾರೆ, ಆ ಬ್ರಿಟಿಷ್ ಸೈನ್ಯ ಏನು ತಯಾರಾಗುತ್ತೆ ಅದು ಕಿತ್ತೂರಿಗೆ ಮುತ್ತಿಗೆ ಹಾಕುತ್ತೆ. ಸೈನಿಕರು ವೀರಾವೇಶದಿಂದ ಹೋರಾಡಿದರು. ಬ್ರಿಟಿಷರ ಸೈನ್ಯದಿಂದ ತಪ್ಪಿಸಿಕೊಂಡ ಚೆನ್ನಮ್ಮನನ್ನು ಸೆರೆ ಹಿಡಿಯಲಾಯಿತು. ಮತ್ತು ಆ ಯುದ್ಧದಲ್ಲಿ ಏನಾಗ್ತಾಳೆ, ಚೆನ್ನಮ್ಮ ತಪ್ಪಿಸ್ಕೊಳ್ತಾಳೆ. ಆದರೆ ತಪ್ಪಿಸ್ಕೊಂಡ್ರೂ ಕೂಡ ಬ್ರಿಟಿಷರ ಸೈನ್ಯ ಏನು ಆ ಬ್ರಿಟಿಷರು ಅವಳನ್ನು ಸೆರೆ ಹಿಡಿತಾರೆ. ಕಿತ್ತೂರು ಬ್ರಿಟಿಷರ ವಶವಾಯಿತು. ಹಿಂಗೇನಾಗುತ್ತೆ, ಕಿತ್ತೂರು ಬ್ರಿಟಿಷರ ಪಾಲಾಗುತ್ತೆ ಮತ್ತು ಚೆನ್ನಮ್ಮ ಮತ್ತು ಮೊದಲಾದವರನ್ನು ಬೈಲಹೊಂಗಲ ಕೋಟೆಯ ಸೆರೆಮನೆಯಲ್ಲಿ ಇರಿಸಲಾಯಿತು. ಚೆನ್ನಮ್ಮ ಮರಣ ಹೊಂದಿದರು. ಇಂದಿಗೂ ಕೂಡ ನಾಡಿಗೆ ಅವಳು ಆದರ್ಶ ಪ್ರಾಯಳಾಗಿದ್ದಾಳೆ. ಮತ್ತು ಅವರೆಲ್ಲರನ್ನು ಕೂಡ ಆ ಏನು ನೇತೃತ್ವ ಏನೇನೆಲ್ಲ ತಗೊಂಡಿದ್ರಲ್ಲ, ಅಂದರೆ ಇವಾಗ ಚೆನ್ನಮ್ಮ ಆಗಿರ್ಬೋದು ಮತ್ತು ಮೊದಲಾದವರು ಸಂಗೊಳ್ಳಿ ರಾಯಣ್ಣ ಅವರನ್ನೆಲ್ಲ ಕೂಡ ಏನು ಮಾಡ್ತಾರೆ, ಬೈಲಹೊಂಗಲ ಕೋಟೆಯ ಒಂದು ಸೆರೆಮನೆಯಲ್ಲಿ ಇರಿಸಲಾಯಿತು. ಸಂಗೊಳ್ಳಿ ರಾಯಣ್ಣ ಅಲ್ಲ, ಚೆನ್ನಮ್ಮ ಮತ್ತು ಮೊದಲಾದವರನ್ನು ನೀವು ಅವರೆಲ್ಲ ಕೂಡ ಆ ಬೈಲಹೊಂಗಲ ಕೋಟೆಯಲ್ಲಿ ಸೆರೆಮನೆಯಲ್ಲಿ ಇರಿಸ್ತಾರೆ. ಮತ್ತು ಅಲ್ಲಿ ಚೆನ್ನಮ್ಮ ಏನಾಗ್ತಾಳೆ, ಮರಣವನ್ನು ಹೊಂತಾಳೆ. ಮತ್ತು ಇಂದಿಗೂ ಕೂಡ ನಾವು ಕಿತ್ತೂರಾಣಿ ಚೆನ್ನಮ್ಮಳ ಹೆಸರು ಕೂಡ ಎಷ್ಟು ಏನು ಎಷ್ಟು ಖ್ಯಾತಿಯಲ್ಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. ಇನ್ನು ಸಂಗೊಳ್ಳಿ ರಾಯಣ್ಣ 1829-30. ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿಯ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯವೆನಿಸಿದೆ. ನಾವು ಕಿತ್ತೂರಾಣಿ ಚೆನ್ನಮ್ಮ ಅಂತ ಯಾವಾಗ ಯಾವಾಗೆಲ್ಲ ಬರುತ್ತೋ ಆವಾಗ ಸಂಗೊಳ್ಳಿ ರಾಯಣ್ಣ ಏನು ನಮಗೆ ನೆನಪಿಗೆ ಬಂದೇ ಬರ್ತಾರೆ. ಹಾಗಾಗಿ ಆ ಕಿತ್ತೂರಾಣಿ ಚೆನ್ನಮ್ಮಳ ಕಿತ್ತೂರು ಚೆನ್ನಮ್ಮನ ಜೊತೆಗೆ ಏನಾಗುತ್ತೆ, ಸಂಗೊಳ್ಳಿ ರಾಯಣ್ಣನ ಹೆಸರು ಅದು ಅಜರಾಮರವಾಗಿರುತ್ತೆ ಮತ್ತು ಅದು ಆದರ್ಶ ಅನ್ನುವಂತಹದ್ದು. ರಾಯಣ್ಣ ವೀರ ಯೋಧ, ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದನು. ರಾಯಣ್ಣ ಏನು ಅವನೊಬ್ಬ ವೀರ ಯೋಧ, ಅಂದರೆ ಅವನಿಗೂ ಕೂಡ ತುಂಬ ಏನು ಶೌರ್ಯ ಪರಾಕ್ರಮಗಳಿಂದ ಅವನು ಕೂಡಿದ್ದ. ಮತ್ತು ಈ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ತಾನು ಹೋರಾಡಲೇಬೇಕು ಮತ್ತು ಅದನ್ನು ಕರ್ತವ್ಯ ಅಂತ ಹೇಳಿ ಅವನು ಭಾವಿಸಿದ್ದ. ಈತನ ಮನೆತನದವರು ಪರಂಪರೆಯಿಂದಲೂ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿದ್ದರು. ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದನು. ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡನು.
ಸಂಗೊಳ್ಳಿ ರಾಯಣ್ಣ ಏನು ಕಿತ್ತೂರು ರಾಣಿ ಚೆನ್ನಮ್ಮಳ ಜೊತೆಗೆ ಬ್ರಿಟಿಷರ ವಿರುದ್ಧ ಏನು ಯುದ್ಧ ಮಾಡುತ್ತಲ್ಲ ಆ ಯುದ್ಧದಲ್ಲಿ ಇವನು ಕೂಡ ಏನು ಅಲ್ಲಿ ಹೋರಾಡಿದ್ದ ಬ್ರಿಟಿಷರ ವಿರುದ್ಧ. ಮತ್ತು ಈ ಯುದ್ಧದಲ್ಲಿ ಸೆರೆಯಾಳಾಗಿಯೂ ಕೂಡ ಇವನು ಬಂಧಿಸಲ್ಪಟ್ಟಿದ್ದ. ಆದರೆ ಅನಂತರ ಇವನನ್ನು ಏನು ಬ್ರಿಟಿಷರು ಬಿಡುಗಡೆಗೊಳಿಸಿದರು. ಈತನ ಬಗ್ಗೆ ಮೌಖಿಕ ಆಕರಗಳು ಲಭ್ಯವಿವೆ. ಅವನು ಸೈನಿಕರನ್ನು ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡನು. ಮತ್ತು ಅವನನ್ನು ನೀವು ಆ ಪಿಕ್ಚರ್ನಲ್ಲಿ ಕೂಡ ನೀವು ನೋಡ್ಬೋದು. ಏನು ಅವನು ಬಿಡುಗಡೆಯಾದ ನಂತರ ಏನು ಮಾಡ್ತಾನೆ, ಅವನನ್ನು ಅವನು ಏನು ಸೈನಿಕರನ್ನು ಅವನು ಒಗ್ಗೂಡಿಸ್ತಾನೆ. ಅಂದರೆ ಬೇರೆ ಬೇರೆ ಸೈನಿಕರೆಲ್ಲ ಏನೇನಿದ್ರಲ್ಲ ಅವರನ್ನು ಸಂಘಟನೆ ಮಾಡಿ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಅಂದರೆ ಸ್ವಾತಂತ್ರ್ಯ ನಾವು ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ಅವನು ಅಭಿಮಾನವನ್ನು ಬೆಳೆಸ್ಕೊಳ್ತಾನೆ. ಮತ್ತು ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡನು. ಅಂದರೆ ಈ ಒಂದಿಷ್ಟು ಗುಪ್ತ ಸಭೆಗಳನ್ನು ಅವನು ಮಾಡ್ತಾನೆ. ಸಂಘಟನೆ ಯಾರ್ಯಾರು ಮಾಡಿರ್ತಾರಲ್ಲ ಅವರೆಲ್ಲರೂ ಕೂಡ ಅವರೆಲ್ಲರನ್ನು ಕೂಡಿಸಿಕೊಂಡು ಅವನೊಂದಿಷ್ಟು ಗುಪ್ತ ಸಭೆಗಳನ್ನು ಮಾಡಿ ತಾನು ಮುಂದೆ ಏನೇನೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅದನ್ನೆಲ್ಲವೂ ಕೂಡ ಅವನಲ್ಲಿ ರೂಪಿಸ್ಕೊಳ್ತಾನೆ. ತಕ್ಷಣದ ಅವನ ಉದ್ದೇಶಗಳು ಯಾವುದೆಂದರೆ ಬ್ರಿಟಿಷರ ಆಡಳಿತದ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು. ಮತ್ತು ಈ ರಾಯಣ್ಣನ ಸದ್ಯದ ಯೋಜನೆಗಳು ಯಾವುದಾಗಿದ್ವು ಅಂದರೆ ಈ ಪ್ರಮುಖ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಅವನು ಲೂಟಿ ಮಾಡಬೇಕು. ಅದೇ ಅವನ ಏನು ಆ ಸದ್ಯದಲ್ಲಿರತಕ್ಕಂತಹ ಒಂದಿಷ್ಟು ಯೋಜನೆಗಳಾಗಿದ್ವು. ಮೊದಲು ನಂದಗಡ ಮತ್ತು ಖಾನಾಪುರ ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಗಳ ಸ್ಥಳಗಳಾದವು. ಆತನ ಸೈನ್ಯ 500ರಷ್ಟಿತ್ತು. ಅಂದರೆ ಈ ರಾಯಣ್ಣನ ಸೈನ್ಯ ಎಷ್ಟಿತ್ತಂದರೆ 500 ಸೈನಿಕರನ್ನು ಒಳಗೊಂಡಿತ್ತು ಅಂತ. ಅವನು ಏನು ಮಾಡ್ತಾನೆ, ಈ ಖಾನಾಪುರ ನಂದಗಡ ಮತ್ತು ಸಂಪಗಾವಿ ಸ್ಥಳಗಳಲ್ಲಿ ಅವನು ತನ್ನ ಸೈನಿಕ ಕಾರ್ಯಾಚರಣೆಗಳನ್ನು ಅವನು ಪ್ರಾರಂಭವನ್ನು ಮಾಡ್ತಾನೆ. ಬ್ರಿಟಿಷರ ಸೈನ್ಯಕ್ಕೆ ಸಹಾಯವನ್ನು ನೀಡುತ್ತಿದ್ದ ಹಳ್ಳಿಗರು ಅವನ ಆಕ್ರೋಶಕ್ಕೆ ತುತ್ತಾದರು. ಅಂದರೆ ಈ ಬ್ರಿಟಿಷರ ಸೈನ್ಯಕ್ಕೆ ಒಂದಿಷ್ಟು ಜನ ಹಳ್ಳಿಯಲ್ಲಿರ್ತಕ್ಕಂತಹ ಜನ ಅವರಿಗೆ ಸಹಾಯ ಮಾಡ್ತಿದ್ದರು ಬ್ರಿಟಿಷರಿಗೆ. ಅವರು ಅಂತಹವರು ಏನು ಮಾಡ್ತಾರೆ, ಈ ರಾಯಣ್ಣನ ಆಕ್ರೋಶಕ್ಕೆ ಅವರು ತುತ್ತಾಗ್ತಾರೆ. ಅಂದರೆ ಇದು ಸ್ವಾತಂತ್ರ್ಯ ಪಡೆದುಕೊಳ್ಬೇಕು ಅಂತ ರಾಯಣ್ಣ ಹೋರಾಡ್ತಾನೆ, ಆದರೆ ಅಲ್ಲಿರ್ತಕ್ಕಂಥ ಹಳ್ಳಿಗಳ ಜನರು ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಾರೆ. ಅದರಿಂದ ಇವನು ಕೋಪಗೊಳ್ತಾನೆ ಮತ್ತು ಅವರಿಗೆ ಏನು ಸಜ್ಜಾವನ್ನು ಕೊಡ್ತಾನೆ ಅಂತ. ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದರು. ಹೀಗಾಗಿ ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು. ಮತ್ತು ಈ ರಾಯಣ್ಣ ಇಷ್ಟೆಲ್ಲ ಏನು ಮಾಡ್ತಿದ್ನಲ್ಲ ಅದನ್ನು ಅವರು ಬ್ರಿಟಿಷರು ಏನಂತ ತಿಳ್ಕೊಳ್ತಾರೆ, ಈ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಅಂದರೆ ಚೆನ್ನಮ್ಮ ಹೆಂಗೋ ಅವನಿಗೆ ಹೇಳಿಕೊಡ್ತಿದ್ದಾಳೆ ಅಂತ ಹೇಳಿ ಅವರು ಭಾವಿಸಿ ಏನು ಮಾಡ್ತಾರೆ, ಚೆನ್ನಮ್ಮನನ್ನು ಬೈಲಹೊಂಗಲ ಕೋಟೆಯಿಂದ ಕುಸುಗಲ್ಲಿನ ಸೆರೆಮನೆಗೆ ಏನು ಅವಳನ್ನು ಸ್ಥಳಾಂತರ ಮಾಡ್ತಾರೆ ಅಂತ. ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರು ಒಂದು ಸಂಚನ್ನು ರೂಪಿಸಿದರು. ಕಿತ್ತೂರಿನ ಚೆನ್ನಮ್ಮಳನ್ನು ವಿರೋಧಿಸುತ್ತಿದ್ದ ದೇಸಾಯಿಗಳನ್ನು ಪ್ರಚೋದಿಸಿದರು. ಅಂದರೆ ಆ ದೇಸಾಯಿಗಳು ಏನಿದ್ರಲ್ಲ ಅವಾಗ ಶಿವರುದ್ರಪ್ಪ ಯಾರ್ಯಾರು ಅವ್ರ ದೇಸಾಯಿಗಳೆಲ್ಲ ಏನಿದ್ರ ಅವರನ್ನು ಇವರು ಆ ದೇಸಾಯಿಗಳು ಈ ಚೆನ್ನಮ್ಮನನ್ನು ಅವರು ಏನು ವಿರೋಧಿಸಿದರು. ಅಂತಹವರ ಸಹಾಯವನ್ನು ಈ ಬ್ರಿಟಿಷರು ಪಡೆದುಕೊಳ್ತಾರೆ. ಅವ್ರು ಏನು ಮಾಡ್ತಾರೆ, ಒಂದು ಸಂಚನ್ನು ರೂಪಿಸ್ತಾರೆ ರಾಯಣ್ಣನನ್ನು ಸೆರೆ ಹಿಡಿಬೇಕು ಅಂತ. ಅಮಲ್ದಾರನಾಗಿದ್ದ ಕೃಷ್ಣರಾಯ ಎಂಬುವವನು ಈ ಸಂಚಿಗೆ ಕೈಜೋಡಿಸಿದನು. ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತಂದಿತು. ಮತ್ತು ಈ ಅಮಲ್ದಾರನಾಗಿರುವಂತಹ ಒಂದು ಕೃಷ್ಣರಾಯ ಏನು ಮಾಡ್ತಾನೆ, ಈ ಬ್ರಿಟಿಷರ ಜೊತೆಗೆ ಸಂಚನ್ನು ಜೋಡಿಸ್ತಾನೆ. ಮತ್ತು ಈ ಸಂಚನಲ್ಲಿ ರಾಯಣ್ಣ ಏನಾಗ್ತಾನೆ, ಅವನನ್ನು ಬ್ರಿಟಿಷರು ಏನು ಮಾಡ್ತಾರೆ, ಬಂಧಿಸ್ತಾರೆ. ಮತ್ತು ಅವನನ್ನು ಬಂಧಿಸಿ ಧಾರವಾಡಕ್ಕೆ ಕರ್ಕೊಂಡು ಬರ್ತಾರೆ. ಈತನ ಬಂಧನಾನಂತರ ಆತನ ಸೈನಿಕರು ಶರಣಾಗತರಾದರು. ಮುಖ್ಯ ಅಪರಾಧಿ ಎಂದು ಘೋಷಿಸಿ 1831 ನಂದಗಡದಲ್ಲಿ ಅವನನ್ನು ಗಲ್ಲಿಗೇರಿಸಲಾಯಿತು. ಆತನ ಅನೇಕ ಅನುಯಾಯಿಗಳನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಯಿತು. ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತು ದೇಶಪ್ರೇಮವನ್ನು ಆ ಪ್ರದೇಶದ ಲಾವಣಿಗಳು ಇಂದಿಗೂ ಜೀವಂತವಾಗಿಸಿವೆ. ಮತ್ತು ಈ ಇವನನ್ನು ಏನು ಬಂಧಿಸ್ತಾರಲ್ಲ, ಆ ಬಂಧಿಸಿದ ನಂತರ ಅವನನ್ನು ಮುಖ್ಯ ಅಪರಾಧಿ ಅಂತ ಹೇಳಿ ಬ್ರಿಟಿಷರು 1831 ನಂದಗಡದಲ್ಲಿ ಅವನನ್ನು ಗಲ್ಲಿಗೇರಿಸ್ತಾರೆ. ಮತ್ತು ಅವನ ಅನುಯಾಯಿಗಳೆಲ್ಲ ಏನಿದ್ರಲ್ಲ, ಒಂದಿಷ್ಟು ಜನ ಅನುಯಾಯಿಗಳಿಗೆ ಅವರು ಜೀವಾವಧಿ ಶಿಕ್ಷೆಯನ್ನು ಕೂಡ ಬ್ರಿಟಿಷರು ನೀಡ್ತಾರೆ. ಮತ್ತು ಒಂದಿಷ್ಟು ಜನ ಸೈನಿಕರು ಏನು ಮಾಡ್ತಾರೆ, ಅವರು ಶರಣಾಗತಿಯನ್ನು ಕೋರ್ತಾರೆ. ಮತ್ತು ನಾವು ನೋಡ್ಬೋದು ರಾಯಣ್ಣನ ಒಂದು ದೇಶಪ್ರೇಮವನ್ನು ನಾವು ಮೆಚ್ಚಲೇಬೇಕಾಗುತ್ತೆ. ಮತ್ತು ಅವನ ಪ್ರಸಿದ್ಧತೆ ಇಂದಿಗೂ ಕೂಡ ನಾವು ನೋಡಬಹುದು. ಅವನ ದೇಶಪ್ರೇಮವನ್ನು ನಾವು ಇಂದಿಗೂ ಲಾವಣಿಗಳಲ್ಲಿ ಈ ಹಾಡುಗಳನ್ನು ಏನು ಕಟ್ತಾರಲ್ಲ ಅಂತಹ ಲಾವಣಿಗಳಲ್ಲಿ ಆ ಸಂಗೊಳ್ಳಿ ರಾಯಣ್ಣನ ಜೀವನ ಅಥವಾ ಅವನ ದೇಶಪ್ರೇಮವನ್ನು ನಾವು ನೋಡಬಹುದು. ಅದು ಇನ್ನೂ ಜೀವಂತವಾಗಿದೆ ಅಂತ ಹೇಳ್ತೇವೆ.
ಇನ್ನು ಅಮರ ಸುಳ್ಯ ಬಂಡಾಯ ಇದು ಮೂಲತಃ ರೈತ ಬಂಡಾಯ ಇದರ ಹಿನ್ನೆಲೆಯನ್ನು 1835 37 ಅವಧಿಯಲ್ಲಿ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಂಡುಬಂದಿದ್ದ ದಂಗೆಗಳಲ್ಲಿ ಗುರುತಿಸಬಹುದಾಗಿದೆ ಇನ್ನು ಅಮರ ಸುಳ್ಯ ಬಂಡಾಯ ಅನ್ನುವಂಥದ್ದು ಏನಿದಿದ್ದು ರೈತ ಬಂಡಾಯ ಅಂತ ಹೇಳ್ಬೋದು ಅಂದರೆ ಮೂಲತಃ ಇದು ರೈತ ಬಂಡಾಯ ಅಂದರೆ ರೈತರೆಲ್ಲ ಬಂಡಾಯ ಎದ್ದಿದ್ದುದು ಅಂತ ಹೇಳ್ಬೋದು ಮತ್ತು ಇದು ಯಾವ ಇಸ್ವಿಯಲ್ಲಿ ಆಗಿದೆ ಅಂದರೆ 1835 1837 ಇಸ್ವಿಯಲ್ಲಿ ಏನು ಆ ಕರಾವಳಿ ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಂಡು ಬಂದಿದ್ದಂತಹ ಇದೊಂದು ದಂಗೆ ಅಂತ ಹೇಳ್ತೇವೆ ಕೊಡಗಿನಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದ ಹಾಲೇರಿ ರಾಜವಂಶದ ಚಿಕ್ಕವೀರ ರಾಜೇಂದ್ರನನ್ನು ಬ್ರಿಟಿಷರು 1834 ಪದಚ್ಯುತಗೊಳಿಸಿ ಅವನನ್ನು ಬೆಂಗಳೂರಿನ ಮೂಲಕ ವೆಲ್ಲೂರಿಗೆ ತರುವಾಯ ಕಾಶಿಗೆ ಸಾಗಿಸಿದರು ಅಂದರೆ ಈ ಕೊಡಗಿನಲ್ಲಿ ಹಾಲೇರಿ ರಾಜವಂಶದ ಚಿಕ್ಕವೀರ ರಾಜೇಂದ್ರ ಏನು ಮಾಡ್ತಿದ್ದ ಅವನು ಆಡಳಿತವನ್ನು ಮಾಡ್ತಿದ್ದ ಮತ್ತು ಈ ಚಿಕ್ಕವೀರ ರಾಜೇಂದ್ರನನ್ನು ಬ್ರಿಟಿಷರು ಏನು ಮಾಡ್ತಾರೆ 1834 ಇಸ್ವಿಯಲ್ಲಿ ಅವನನ್ನು ಆ ಪಟ್ಟದಿಂದ ಅವರನ್ನು ಕೆಳಗಿಳಿಸ್ತಾರೆ ಮತ್ತು ಅವನನ್ನು ಕೆಳಗಿಳಿಸಿ ಬೆಂಗಳೂರಿನ ಮೂಲಕ ಅವನಿಗೆ ವೆಲ್ಲೂರಿಗೆ ಸಾಗಿಸ್ತಾರೆ ಮತ್ತು ಅಲ್ಲಿಂದ ಮತ್ತೆ ಕಾಶಿಗೆ ಅವನನ್ನು ಸಾಗಿಸ್ತಾರೆ ಆತನ ಪದಚ್ಯುತಿ ಕೊಡಗಿನಲ್ಲಿ ರಾಜಕೀಯ ಅಸಮಾಧಾನವನ್ನು ಸೃಷ್ಟಿಸಿತು ಅವನು ಚಿಕ್ಕವೀರ ರಾಜೇಂದ್ರ ಅಲ್ಲಿ ಆಡಳಿತ ಮಾಡಿದ್ದ ಮತ್ತು ಅವನನ್ನು ಪದಚ್ಯುತಿಗೊಳಿಸಿದ ನಂತರ ಆ ಸ್ಥಾನಕ್ಕೆ ಯಾರು ಬರಬೇಕು ಅಂತಹದೆಲ್ಲ ಒಂದು ರಾಜಕೀಯವಾಗಿ ಒಂದು ಅಸಮಾಧಾನವನ್ನು ಅಂದಿನ ಅಸಮಾಧಾನ ಅಲ್ಲಿ ಒಂದು ಸೃಷ್ಟಿಯಾಗುತ್ತೆ ಈ ಜಿಲ್ಲೆಯಲ್ಲಿ ಕೊಡಗಿನಲ್ಲಿ ಸ್ವಾಮಿ ಅಪರಾಂಪರ ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ಸಶಸ್ತ್ರ ಬಂಡಾಯವನ್ನು ಸಂಘಟಿಸಿದರು ಮತ್ತು ಅಲ್ಲಿ ರಾಜಕೀಯವಾಗಿ ಒಂದು ಅಸಮಾಧಾನ ಅನ್ನುವುದು ಸೃಷ್ಟಿಯಾಗುತ್ತೆ ಮತ್ತು ಆ ಜಿಲ್ಲೆಯಲ್ಲಿ ಆ ಕೊಡಗಿನಲ್ಲಿ ಏನು ಮಾಡ್ತಾರೆ ಅಪರಾಂಪರ ಮತ್ತು ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟಬಸಪ್ಪ ಎನ್ನುವರು ಏನು ಮಾಡ್ತಾರೆ ಒಂದು ಬಂಡಾಯವನ್ನು ಅವರಲ್ಲಿ ಸಂಘಟನೆ ಮಾಡ್ತಾರೆ ಇವರು ಮೂವರು ತಾವು ಕೊಡಗಿನ ಪದಚ್ಯುತ ರಾಜನ ವಂಶದವರೆಂದು ಹೇಳಿಕೊಂಡರು ಇವರೆಲ್ಲ ಏನು ಮಾಡ್ತಾರೆ ಈ ಚಿಕ್ಕವೀರ ರಾಜೇಂದ್ರ ಏನು ಪದಚ್ಯುತಗೊಂಡಿರ್ತಾನಲ್ಲ ನಾವೆಲ್ಲರೂ ಕೂಡ ಅವನ ವಂಶದವರು ಅಂತ ಅವರು ಹೇಳ್ತಾರೆ ಸ್ವಾಮಿ ಅಪರಾಂಪರ ಬಂಡಾಯದ ಮುಖಂಡನಾದನು ಅವನೇನು ಮಾಡ್ತಾನೆ ಆ ಬಂಡಾಯ ಏನಿರುತ್ತಲ್ಲ ಆ ಮೂರು ಜನದ ಸಂಘಟನೆ ಮಾಡಿದಂತಹ ಬಂಡಾಯದ ಮುಖ್ಯಸ್ಥರಾಗಿ ಏನು ಅಪರಾಂಪರ ಆಗ್ತಾರೆ 1835 ಆತನನ್ನು ಬ್ರಿಟಿಷರು ಸೆರೆ ಹಿಡಿದು ಬೆಂಗಳೂರಿಗೆ ರವಾನಿಸಿದರು ಕಲ್ಯಾಣ ಸ್ವಾಮಿ 1837 ಬಂಧಿಸಲ್ಪಟ್ಟನು ಆತನನ್ನು ಮೈಸೂರಿನ ಸೆರೆಮನೆಯಲ್ಲಿ ಇಡಲಾಯಿತು ಇನ್ನು ಈ ಅಪರಾಂಪರನನ್ನು ಏನು ಮಾಡ್ತಾರೆ 1835 ಇಸ್ವಿಯಲ್ಲಿ ಬ್ರಿಟಿಷರು ಅವನನ್ನು ಸೆರೆ ಹಿಡಿದು ಅವನನ್ನು ಬೆಂಗಳೂರಿಗೆ ಸಾಗಿಸ್ತಾರೆ ಮತ್ತು ಅಷ್ಟೇ ಅಲ್ಲದೆ ಕಲ್ಯಾಣ ಸ್ವಾಮಿ ಯಾವಾಗ 1837 ಇಸ್ವಿಯಲ್ಲಿ ಕೂಡ ಅವನನ್ನು ಬಂಧನೆ ಮಾಡ್ತಾರೆ ಮತ್ತು ಅವನನ್ನು ಮೈಸೂರು ಸೆರೆಮನೆಯಲ್ಲಿ ಬಂಧಿಸಿಡ್ತಾರೆ ಅಂತ ಪುಟ್ಟಬಸಪ್ಪ ಕೆಳಕೊಡಗಿನ ಜನರು ಕಲ್ಯಾಣ ಸ್ವಾಮಿಯ ನಿಧನಾನಂತರ ಬಂಡಾಯವನ್ನು ಮುಂದುವರಿಸಿದರು ಕೆನರಾ ಪ್ರಾಂತ್ಯದ ಸುಳ್ಯ ಬೆಳ್ಳಾರಿ ಮತ್ತು ಪುತ್ತೂರು ಮೊದಲಾದ ಸ್ಥಳಗಳು ಅಮರ ಸುಳ್ಯ ಬಂಡಾಯದ ಕೇಂದ್ರ ಸ್ಥಾನಗಳಾಗಿದ್ದವು ಸುಳ್ಯದ ರೈತನೋರ್ವ ಕೊಡಗಿನ ಶನಿವಾರ ಸಂತೆಯ ಪುಟ್ಟಬಸಪ್ಪ ಎಂಬ ರೈತನನ್ನು ಕಲ್ಯಾಣ ಸ್ವಾಮಿಯನ್ನಾಗಿ ಆರಿಸಿದ್ದು ಇವನು ತನ್ನನ್ನು ಸ್ವಾಮಿ ಅಪರಾಂಪರ ಎಂದು ಕರೆದುಕೊಂಡಿದ್ದು ಸ್ವಾರಸ್ಯಕರ ಮಾತ್ರವಲ್ಲ ಬಂಡಾಯದ ಚಲನಶೀಲತೆಯನ್ನು ಪುಷ್ಪೀಕರಿಸುತ್ತದೆ ಮತ್ತು ಈ ಕಲ್ಯಾಣ ಸ್ವಾಮಿಯೂ ಕೂಡ ಅವನ ನಿರಂತರ ಅಂದರೆ ಅವನನ್ನು ಮೈಸೂರಿನ ಸೆರೆಮನೆಯಲ್ಲಿ ಬಂಧಿಸಿಟ್ಟಿರ್ತಾರೆ ಮತ್ತು ಅವನ ನಿಧನಾನಂತರ ಆ ಬಂಡಾಯವನ್ನು ಆ ಕೆಳಕೊಡಗಿನ ಜನರೇನಿರ್ತಾರೆ ಅವರೇ ಇನ್ನು ಆ ಬಂಡಾಯವನ್ನು ಮುಂದುವರಿಸ್ತಾರೆ ಮತ್ತು ಆ ಕೆನರಾ ಪ್ರಾಂತ್ಯ ಏನಿರುತ್ತಲ್ಲ ಆ ಸುಳ್ಳಿ ಆಗಿರಬಹುದು ಬೆಳ್ಳಾರೆ ಮತ್ತು ಪುತ್ತೂರು ಮೊದಲಾದ ಸ್ಥಳಗಳಲ್ಲಿ ಏನು ಅದು ಅಮರ ಸುಳ್ಯ ಬಂಡಾಯದ ಒಂದಿಷ್ಟು ಕೇಂದ್ರ ಸ್ಥಾನಗಳಾಗಿದ್ದವು ಅಂದರೆ ಅಲ್ಲೆಲ್ಲ ಕೂಡ ಅವರು ಅಲ್ಲಿ ಏನು ಯೋಜನೆಗಳನ್ನು ರೂಪಿಸುವುದು ಮತ್ತು ಅದೊಂದು ಕೇಂದ್ರ ಸ್ಥಳಗಳಾಗಿದ್ದು ಅಂತ ನಾವು ಹೇಳಬಹುದು ಸುಳ್ಯದ ರೈತನೋರ್ವ ಕೊಡಗಿನ ಶನಿವಾರ ಸಂತೆಯ ಪುಟ್ಟಬಸಪ್ಪ ಎಂಬ ರೈತನನ್ನು ಸುಳ್ಯ ಅನ್ನುವಂಥದ್ದು ಏನೋ ಒಂದು ಪ್ರದೇಶ ನಿಮ್ಗೆ ಗೊತ್ತಿರುತ್ತಲ್ಲ ಆ ಸುಳ್ಯದಲ್ಲಿರುವಂತಹ ಒಬ್ಬ ರೈತ ಏನೇನು ಮಾಡ್ತಾನೆ ಆ ಕೊಡಗಿನ ಶನಿವಾರ ಸಂತೆಯ ಒಬ್ಬ ಪುಟ್ಟಬಸಪ್ಪ ಎನ್ನುವಂತಹ ಒಬ್ಬ ರೈತನನ್ನು ಕಲ್ಯಾಣ ಸ್ವಾಮಿ ಅಂತ ಹೇಳಿ ಅವರನ್ನು ಅವರು ಭಾವಿಸ್ತಾರೆ ಮತ್ತು ಇವನೇನು ಮಾಡ್ತಾನೆ ತನ್ನನ್ನೇ ತಾನು ಸ್ವಾಮಿ ಅಪರಾಂಪರ ಎಂದು ಕರೆದುಕೊಂಡದ್ದು ಸ್ವಾರಸ್ಯಕರ ಮಾತ್ರವಲ್ಲ ಬಂಡಾಯದ ಚಲನಶೀಲತೆ ಎಂದು ಪುಷ್ಪೀಕರಿಸುತ್ತದೆ ಮತ್ತು ಏನು ಮಾಡ್ತಾರೆ ಈ ಕೊಡಗಿನ ಶನಿವಾರ ಸಂತೆಯಲ್ಲಿರ್ತಕ್ಕಂತಹ ಪುಟ್ಟಬಸಪ್ಪನನ್ನು ಕಲ್ಯಾಣ ಸ್ವಾಮಿ ಅಂತ ಹೇಳ್ತಾರೆ ಮತ್ತು ಈ ಸುಳ್ಳದಲ್ಲಿರ್ತಕ್ಕಂತಹ ಒಬ್ಬ ರೈತ ಏನು ಮಾಡ್ತಾನೆ ತನ್ನನ್ನು ತಾನು ಸ್ವಾಮಿ ಅಪರಾಂಪರ ಅಂತ ಅವನು ಹೇಳ್ಕೊಳ್ತಾನೆ ಈ ಥರ ಅಪರಾಂಪರ ಮತ್ತು ಕಲ್ಯಾಣ ಸ್ವಾಮಿ ಅನ್ನುವಂತಹ ಇನ್ನೊಬ್ಬ ಎರಡು ವ್ಯಕ್ತಿಗಳೇನು ಸೃಷ್ಟಿಯಾದರು ಅಂತ ನಾವು ಇಲ್ಲಿ ಹೇಳ್ಬೋದು ಅಂದರೆ ತಮ್ಮನ್ನು ತಾವು ಅವರ ಹೆಸರಿನಲ್ಲಿ ಕರೆದುಕೊಂಡ್ರು ಹಿಂಗೆ ಇದರಿಂದ ಏನಾಗುತ್ತೆ
ಆ ಬಂಡಾಯವನ್ನು ಅವರು ಇನ್ನೂ ಹೆಚ್ಚಾಗಿ ಮಾಡಬೇಕು, ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನುವುದು ಎಷ್ಟಿತ್ತು ಇವರ ಮನಸ್ಸಿನಲ್ಲಿ ಅನ್ನುವುದನ್ನು ಕೂಡ ನಾವಿಲ್ಲಿ ನೋಡಬಹುದು. ಶೀಘ್ರದಲ್ಲಿಯೇ ಇವನು ಬಂಡಾಯದ ನಾಯಕತ್ವವನ್ನು ಹೊರೆ ವಹಿಸಿಕೊಂಡನು. ಈ ಅಪರಾಂಪರ ಅಂತ ಏನು ಕರೆದುಕೊಂಡಿದ್ನಲ್ಲ ಕೊಡಗಿನ ಒಬ್ಬ ರೈತ, ಅವನು ಏನು ಮಾಡ್ತಾನೆ, ಆ ಬಂಡಾಯದ ನಾಯಕತ್ವವನ್ನು ವಹಿಸಿಕೊಳ್ತಾನೆ. ಘಟ್ಟ ಪ್ರದೇಶದಲ್ಲಿ ಈ ಬಂಡಾಯ ಪ್ರಾರಂಭವಾಯಿತು. ಪುಟ್ಟಬಸಪ್ಪ ಬಂಡುಕೋರರನ್ನು ಸಂಘಟಿಸಿ ಜನರನ್ನು ಸಂತೈಸಿದನು. ಈ ಘಟ್ಟ ಪ್ರದೇಶದಲ್ಲಿರ್ತಕ್ಕಂತಹ ಘಟ್ಟ ಪ್ರದೇಶದಲ್ಲಿ ಏನು ಈ ಬಂಡಾಯ ಆರಂಭ ಆಗುತ್ತೆ. ಮತ್ತು ಪುಟ್ಟಬಸಪ್ಪ ಏನಿರ್ತಾನಲ್ಲ, ಆ ಪುಟ್ಟಬಸಪ್ಪ ಬಂಡುಕೋರನವರೆಲ್ಲ ಕೂಡ ಅವರು ಸಂಘಟನೆಯನ್ನು ಮಾಡಿ ಜನರಲ್ಲಿ ಒಂದು ಏನು ಹೇಳ್ತಾನೆ, ಏನು ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಎಲ್ಲ ಹೇಳ್ತಾನೆ. ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತು ಉಪ್ಪಿನ ಮೇಲೆ ಸುಂಕವನ್ನು ರದ್ದು ಮಾಡಲಾಗುವುದು ಎಂದು ಘೋಷಿಸಲಾಯಿತು. ಈ ಬಂಡುಕೋರರನ್ನು ಎಲ್ಲ ಏನು ಕೂಡಿಸಿರ್ತಾನಲ್ಲ ಅವರ ಎಲ್ಲ ಒಂದು ಸರ್ಕಾರ ಸ್ಥಾಪನೆಯಾದ ನಂತರ ಈ ತಂಬಾಕು ಮತ್ತು ಉಪ್ಪಿನ ಮೇಲೆ ಏನು ಸುಂಕ ಇತ್ತೋ ಆ ಸುಂಕವನ್ನು ರದ್ದು ಮಾಡ್ತೇವೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಶ್ರೀಮಂತ ರೈತರು, ಪಾರುಪತ್ಯೆಗಾರರು, ಭೂ ಹಿಡುವಳಿದಾರರಿಗೆ ಆಶ್ವಾಸನೆಗಳನ್ನು ನೀಡಲಾಯಿತು. ಬೆಳ್ಳಾರೆಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದ್ದು ಬಂಡಾಯದ ಪ್ರಥಮ ಹೆಜ್ಜೆಯಾಗಿದೆ. ಈ ಅಮರಸುಳ್ಯ ಬಂಡಾಯದ ಒಂದು ಪ್ರಥಮ ಹೆಜ್ಜೆ ಏನಂತಂದರೆ, ಈ ಬೆಳ್ಳಾರೆಯಲ್ಲಿರ್ತಕ್ಕಂತಹ ಒಂದು ಸರ್ಕಾರಿ ಕಚೇರಿಯನ್ನು ಅವರು ವಶಕ್ಕೆ ಪಡೆದುಕೊಳ್ತಾರೆ, ಮೇಲೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನು ಕೂಡ ಅವರು ಬಂಧಿಸ್ತಾರೆ. ಇದು ಏನಾಗುತ್ತೆ, ಆ ಬಂಡಾಯದ ಒಂದು ಮೊದಲನೇ ಹೆಜ್ಜೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಈ ಹೆಜ್ಜೆಯ ಮೂಲಕ ಅವರ ಬಂಡಾಯ ಏನು ಇನ್ನೂ ತೀವ್ರಗೊಳ್ಳುತ್ತೆ ಅಂತ ಹೇಳ್ಬೋದು. ಸುಳ್ಯ ಮತ್ತು ಆಸುಪಾಸಿನಲ್ಲಿ ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರ ನೋರ್ವನ ಹತ್ಯೆ ಪುಟ್ಟಬಸಪ್ಪನ ಜನಪ್ರಿಯತೆಯನ್ನು ಹೆಚ್ಚಿಸಿತ್ತು. ಮತ್ತು ಆ ಸುಳ್ಯ ಮತ್ತು ಅಕ್ಕಪಕ್ಕದ ಊರುಗಳಲ್ಲಿ ಏನು ಜನರಿಗೆ ಒಂದು ಕಿರುಕುಳ ನೀಡತಕ್ಕಂತಹ ಒಬ್ಬ ಅಮಲ್ದಾರನಿದ್ದ, ಆ ಅಮಲ್ದಾರನ ಹತ್ಯೆಯನ್ನು ಈ ಪುಟ್ಟಬಸಪ್ಪ ಏನು ಮಾಡ್ತಾನೆ, ಅವನನ್ನು ಹತ್ಯೆ ಮಾಡ್ತಾನೆ. ಅದರಿಂದ ಏನಾಗುತ್ತೆ, ಪುಟ್ಟಬಸಪ್ಪ ಇನ್ನೂ ಹೆಚ್ಚು ಜನಪ್ರಿಯತೆಯನ್ನು ಅವನು ಪಡೆದುಕೊಳ್ತಾನೆ. ಇದರಿಂದಾಗಿ ಬಂಡಾಯ ವ್ಯಾಪಕ ಪ್ರಚಾರ ಮತ್ತು ಬೆಂಬಲವನ್ನು ಪಡೆದುಕೊಳ್ಳುತ್ತೆ. ಮತ್ತು ಇದರಿಂದ ಏನಾಗುತ್ತೆ, ಆ ಪುಟ್ಟಪ್ಪನ ಏನು ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ. ಪುಟ್ಟಬಸಪ್ಪನ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ. ಮತ್ತು ಇದರಿಂದ ಈ ಅಮರಸುಳ್ಯ ಬಂಡಾಯ ಏನಾಗುತ್ತೆ, ಇದು ಇನ್ನೂ ಹೆಚ್ಚಿನ ಪ್ರಚಾರವನ್ನು ಮತ್ತು ಅವರಿಗೆ ಜಾಸ್ತಿ ಜನ ಬೆಂಬಲ ಮಾಡಲಿಕ್ಕೆ ಏನು ಬರ್ತಾರೆ ಅಂತ. ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸಿದ್ದರು. ಈ ಬಂಡುಕೋರರೆಲ್ಲ ಏನಿದ್ರಲ್ಲ, ಅವರು ಪುತ್ತೂರು ಎಂಬ ಸ್ಥಳದಲ್ಲಿ ಏನು ಬ್ರಿಟಿಷ್ ಸೈನ್ಯ ಇವರಿಗೆ ಎದುರಾಗಿ ನಿಂತಿತ್ತು. ಇವರ ಉದ್ದೇಶ ಮಂಗಳೂರನ್ನು ವಶಪಡಿಸಿಕೊಳ್ಳುವುದಾದುದರಿಂದ ಬ್ರಿಟಿಷರು ಮಂಗಳೂರನ್ನು ರಕ್ಷಿಸುವ ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅಂದರೆ ಈ ಅಮರಸುಳ್ಯ ಬಂಡಾಯದಂತಹ ಬಂಡಾಯದಲ್ಲಿರತಕ್ಕಂಥ ಈ ಸಂಘಟನೆ ಏನಿತ್ತಲ್ಲ, ಇವರು ಏನು ಮಾಡ್ತಾರೆ, ಮಂಗಳೂರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ ಬ್ರಿಟಿಷರು, ಮಂಗಳೂರನ್ನು ನಾವು ಹೆಂಗಾದರೂ ಮಾಡಿ ರಕ್ಷಣೆ ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಅವರು ಪುತ್ತೂರಲ್ಲಿ ಇವರ ಸೈನ್ಯವನ್ನು ಎದುರಿಸ್ತಾರೆ. ಪುತ್ತೂರಿನಿಂದ ಮಂಗಳೂರಿನ ಕಡೆಗೆ ತೆರಳಿದ ಅವರು ಪಾಣಿಮಂಗಳೂರು ಮತ್ತು ಬಂಟ್ವಾಳದಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಿದರು. ಬಂಟ್ವಾಳದ ಜೈಲು ಮತ್ತು ಖಜಾನೆ ಲೂಟಿಗೈಯಲ್ಪಟ್ಟವು. ಮತ್ತು ಈ ಸೈನ್ಯ ಏನಿತ್ತಲ್ಲ, ಈ ಬಂಡಾಯ ಏನಿತ್ತಲ್ಲ, ಅಲ್ಲಿರ್ತಕ್ಕಂತಹ ಸೈನಿಕರು ಏನು ಮಾಡ್ತಾರೆ, ಈ ಅಮರಸುಳ್ಯ ಬಂಡಾಯದ ಸೈನಿಕರು ಅವರು ಪುತ್ತೂರಿನಿಂದ ಮಂಗಳೂರಿನ ಕಡೆಗೆ ಹೊರಟಿರ್ತಾರೆ. ಮತ್ತು ಅಲ್ಲಿರ್ತಕ್ಕಂತಹ ಪಾಣಿಮಂಗಳೂರು ಮತ್ತು ಬಂಟ್ವಾಳಗಳಲ್ಲಿ ಏನು ತಮ್ಮ ಕಾರ್ಯಾಚರಣೆಗಳನ್ನು ಅವರು ನಡೆಸ್ತಾರೆ. ಮತ್ತು ಬಂಟ್ವಾಳದಲ್ಲಿರತಕ್ಕಂತಹ ಜೈನು ಮತ್ತು ಖಜಾನೆಗಳನ್ನು ಅವರು ಲೂಟಿ ಹೊಡಿತಾರೆ ಅಂತ. ಇದನ್ನು ಹತ್ತಿಕ್ಕಲು ಬ್ರಿಟಿಷರು ಕಣ್ಣಾನೂರು, ತಲ್ಲಿಚೇರಿ ಮತ್ತು ಬಾಂಬೆಯ ಸೈನ್ಯವನ್ನು ಅಪೇಕ್ಷಿಸಿದರು. ಮತ್ತು ಈ ಬಂಡಾಯವನ್ನು ಅವರು ಹೆಂಗಾದರೂ ಮಾಡಿ ಹತ್ತಿಕ್ಕಲೇಬೇಕು ಅಂತ ಹೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಈ ಕಣ್ಣಾನೂರು, ತಲ್ಲಿಚೇರಿ ಮತ್ತು ಬಾಂಬೆಯ ಸೈನ್ಯವನ್ನು ಏನವರು ಸಹಾಯಕ್ಕಾಗಿ ಅವರು ಅಪೇಕ್ಷಿಸುತ್ತಾರೆ. ಮತ್ತು ಇದನ್ನು ಅರಿತ ಪುಟ್ಟಬಸಪ್ಪ ಮತ್ತು ಆತನ ಸಂಗಡಿಗರು ಸುಳ್ಯಕ್ಕೆ ಪಲಾಯನ ಮಾಡಿದರು. ಮತ್ತು ಇವಾಗ ಈ ಎಲ್ಲ ಸೈನ್ಯಗಳು ಕೂಡ ಬಂದರೆ ಈ ಪುಟ್ಟಬಸಪ್ಪ ಮತ್ತು ಅವನ ಸೈನ್ಯ ಏನಾಗುತ್ತೆ, ಏನು ಸೋತು ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ಇವರು ಹಿಂಗೆ ಬ್ರಿಟಿಷರು ಇವರ ಎಲ್ಲರ ಸಹಾಯವನ್ನು ಕೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಈ ಪುಟ್ಟಬಸಪ್ಪ ಏನು ಮಾಡ್ತಾರೆ, ಮತ್ತೆ ವಾಪಸ್ ತಮ್ಮ ಸುಳ್ಯಕ್ಕೆ ಅವರು ಓಡಿ ಹೋಗ್ತಾರೆ ಅಂತ ಹೇಳ್ಬೋದು. ಬ್ರಿಟಿಷ್ ಸೈನ್ಯ ಕೊಡಗಿನಲ್ಲಿ ಸ್ಥಳೀಯರ ಸಹಕಾರದಿಂದ ಆತನನ್ನು ಮತ್ತು ಆತನ ಸಹಚರರನ್ನು ಸೆರೆಹಿಡಿತು. ಮತ್ತು ಈ ಬ್ರಿಟಿಷ್ ಸೈನ್ಯ ಏನು ಮಾಡುತ್ತೆ, ಕೊಡಗಿನಲ್ಲಿ ಆ ಸ್ಥಳೀಯರೇನಿರ್ತಾರಲ್ಲ, ಆ ಸ್ಥಳೀಯರದ ಅವರ ಸಹಕಾರದಿಂದನೇ ಏನು ಮಾಡ್ತಾರೆ, ಈ ಪುಟ್ಟಬಸಪ್ಪ ಮತ್ತು ಅವನ ಸಹಚರರನ್ನು ಏನು ಅವರು ಸೆರೆ ಹಿಡಿತಾರೆ. ಸೆರೆ ಸಿಕ್ಕಿದ ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗರಸ, ಕೆಂದಬಾಡಿ,
ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಗುಡ್ಡೇಮನೆ ಅಪ್ಪಯ್ಯ ಇವರುಗಳನ್ನು ಗಲ್ಲಿಗೇರಿಸಲಾಯಿತು. ಮತ್ತು ಈ ಸೆರೆ ಏನು ಸಿಗ್ತಾರಲ್ಲ, ಈ ಪುಟ್ಟಬಸಪ್ಪ ಆಗಿರ್ಬೋದು, ಲಕ್ಷ್ಮಪ್ಪ, ಬಂಗರಸ, ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಈ ಗುಡ್ಡೇಮನೆ ಅಪ್ಪಯ್ಯ ಇವರೆಲ್ಲರನ್ನೂ ಕೂಡ ಏನು ಅವರು ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ದಂಗೆ ವಿಫಲವಾದರೂ ಸಮಕಾಲೀನವಾಗಿ ಪ್ರಾಮುಖ್ಯತೆ ಹೊಂದಿತ್ತು ಮತ್ತು ಅದು ಬ್ರಿಟಿಷ್ ವಿರೋಧಿಯಾಗಿತ್ತು ಎಂದು ಹೇಳಬಹುದಾಗಿದೆ. ಸುರಪುರ ಮತ್ತು ಕೊಪ್ಪಳ ಬಂಡಾಯ. ಈ ಇನ್ನು ಇವಾಗ ಅಮರ್ ಸುಳ್ಳೆ ಬಂಡಾಯ ನೋಡಿದ್ವಿ, ಅಥವಾ ಕಿತ್ತೂರು ಬಂಡಾಯ ನೋಡಿದ್ವಿ, ಮತ್ತು ಧೋಂಡಿಯ ವಾಗ್ ಕೂಡ ನೋಡಿದ್ವಿ. ಇನ್ನು ಆಂಗ್ಲೋ ಮೈಸೂರು ಇವೆಲ್ಲ ಏನಿವು, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಎದ್ದಂತಹ ಇದೊಂದು ದಂಗೆಗಳು ಅಂತ ಹೇಳ್ಬೋದು. ಇನ್ನು ಅಂತಹ ದಂಗೆಗಳಲ್ಲಿ ಈ ಸುರಪುರ ಮತ್ತು ಕೊಪ್ಪಳ ಬಂಡಾಯ ಕೂಡ ಏನು ಅವು ಕೂಡ ಪ್ರಮುಖವಾದವು ಅಂತ. ಈ ಸುರಪುರ ಬಂಡಾಯ ನೋಡೋಣ. ಈಗ ಸುರಪುರ ಈಗಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಇವಾಗ ಯಾದಗಿರಿ ಅಂತ ಏನು ಹೊಸ ಜಿಲ್ಲೆಯಾಗಿದೆ ಅಲ್ಲ, ಆ ಜಿಲ್ಲೆಯಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಏನು ಈ ಸುರಪುರ ಅನ್ನುವಂತಹ ಊರು ಇತ್ತು. ಮೊಘಲರ ಚಕ್ರವರ್ತಿ ಔರಂಗಜೇಬನ ಕಾಲದಿಂದಲೂ ಇದು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ನಿಜಾಮ ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಪರಿಣಮಿಸಿತು. ಕಾಲಾನಂತರ ಭೌಗೋಳಿಕ ಪ್ರದೇಶಗಳ ಮೇಲಿನ ಹತೋಟಿಯು ಕುಸಿದು ಕೇವಲ ಸೀಮಿತ ಭೌಗೋಳಿಕ ಪ್ರದೇಶದ ಮೇಲೆ ತನ್ನ ರಾಜಕೀಯ ಸ್ವಾಮ್ಯವನ್ನು ಇದು ಪಡೆದುಕೊಂಡಿತು. ವೆಂಕಟಪ್ಪ ನಾಯಕನ ಕಾಲದಲ್ಲಿ ಸುರಪುರ ಬ್ರಿಟಿಷ್ ವಿರೋಧಿ ಬಂಡಾಯದ ಕಿಚ್ಚನ್ನು ಕಳಿಸಿಕೊಂಡಿತು. ಅಂದರೆ ಈ ಸುರಪುರ ಏನಾಗಿತ್ತು, ಈ ಮೊಘಲರ ಚಕ್ರವರ್ತಿಯಾದಂತಹ ಔರಂಗಜೇಬ್ ಏನಿದ್ನಲ್ಲ ಅವನ ಕಾಲದಿಂದಲೂ ಈ ಸುರಪುರ ಅನ್ನುವಂತಹ ಒಂದು ಪ್ರದೇಶ ಏನಿದೆ ಒಂದು ಖ್ಯಾತಿಯನ್ನು ಪಡೆದಿತ್ತು ಅಂತ ನಾವು ಹೇಳ್ಬೋದು. ಮತ್ತು ನಿಜಾಮ ಮತ್ತು ಮರಾಠರ ಒಂದು ಮರಾಠ ಪೇಶ್ವೆಗಳ ಕಾಲದಲ್ಲಿ ಇದು ಏನು ಸುರಪುರ ಅನ್ನೋದು ಅವರಿಗೆ ಒಂದು ಸಾಮಂತ ರಾಜ್ಯವಾಗಿ ಅದು ಪರಿಗಣಿಸಿತ್ತು ಅಂತ ಹೇಳ್ಬೋದು. ಮತ್ತು ಅನಂತರ ಏನಾಗುತ್ತೆ, ಇವಾಗ ರಾಜಕೀಯವಾಗಿ ಅಸಮಾಧಾನತೆ ಆಗಿರ್ಬೋದು ಅದೆಲ್ಲದರಿಂದನೂ ಕೂಡ ಒಂದು ಹತೋಟಿಯನ್ನು ಕಳೆದುಕೊಂಡು ಇದೊಂದು ಒಂದು ಭೌಗೋಳಿಕ ತನ್ನ ಸ್ವಾಮ್ಯವನ್ನು ಕೇವಲ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ಏನು ತನ್ನ ಸ್ವಾಮ್ಯವನ್ನು ಇದು ಪಡೆದುಕೊಂಡಿತು. ಮತ್ತು ಈ ವೆಂಕಟಪ್ಪ ನಾಯಕ ಅನ್ನುವಂತಹ ಅವರು ಏನಿದ್ರಲ್ಲ ಅವರ ಅಧೀನದ ಅವರ ನೇತೃತ್ವದಲ್ಲಿ ಏನು ಈ ಸುರಪುರ ಬಂಡಾಯ ಏನಾಯಿತು ಇದು ಕಿಚ್ಚನ್ನು ಗಳಿಸ್ಕೊಂಡಿತ್ತು ಅಂತ ಹೇಳ್ಬೋದು. ಇನ್ನು ಈ ವೆಂಕಟಪ್ಪ ನಾಯಕ ಯಾರು ಅದನ್ನು ನೋಡೋಣ. ವೆಂಕಟಪ್ಪ ನಾಯಕ ತನ್ನ ತಂದೆ ಕೃಷ್ಣಪ್ಪ ನಾಯಕನ ಮರಣಾನಂತರ ಈತನು ಪಟ್ಟಕ್ಕೆ ಬಂದನು. ಈ ಕೃಷ್ಣಪ್ಪ ನಾಯಕ ಅನ್ನುವಂತಹ ಏನಿದ್ನಲ್ಲ ಅವನ ಮರಣ ನಂತರ ಏನು ಮಾಡ್ತಾರೆ ವೆಂಕಟಪ್ಪ ನಾಯಕ ಏನು ಮಾಡ್ತಾರೆ ಅವರು ಪಟ್ಟಕ್ಕೆ ಬರ್ತಾರೆ. 1834 ಜನಿಸಿದ ಇವನು ತನ್ನ ಅಪ್ರಾಪ್ತ ವಯಸ್ಸಿಗೆ ಪಟ್ಟಕ್ಕೆ ಬಂದನು. 1834 ವಯಸ್ಸಿನಲ್ಲಿ ಇವನು ವೆಂಕಟಪ್ಪ ನಾಯಕ ಜನಿಸ್ತಾನೆ. ಮತ್ತು ಇವನು ಅಂದರೆ ಇವನಿಗೆ ಅಷ್ಟು ವಯಸ್ಸಾಗಿರಲಿಲ್ಲ, ಅಷ್ಟು ಅಂದರೆ ಅಪ್ರಾಪ್ತ ವಯಸ್ಸಿಗೆನೇ ಏನಾಡ್ತಾನೆ ಇವನು ಪಟ್ಟಕ್ಕೆ ಏರ್ತಾನೆ ಅಂತ ಹೇಳ್ಬೋದು. ಆದರೆ ಕೃಷ್ಣಪ್ಪ ನಾಯಕನ ಸೋದರನಾಗಿದ್ದ ಪೆದ್ದ ನಾಯಕ ಎಂಬುವನು ತಗಾದೆ ಮಾಡಲಾಗಿ ಸುರಪುರದ ಆಂತರಿಕ ರಾಜಕೀಯ ಚಟುವಟಿಕೆಗಳು ಕ್ಷೋಭೆಗೊಂಡವು. ಆದರೆ ಈ ಕೃಷ್ಣಪ್ಪ ನಾಯಕ ಏನಿರ್ತಾನಲ್ಲ ಅವನಿಗೆ ಒಬ್ಬವ ಸೋದರ ಇರ್ತಾನೆ. ಆ ಸಹೋದರ ಏನು ಮಾಡ್ತಾನೆ ಪೆದ್ದ ನಾಯಕ ಅನ್ನುವನಿರ್ತಾನೆ ಅವನೇನು ಮಾಡ್ತಾನೆ ಈ ವೆಂಕಟಪ್ಪ ನಾಯಕ ಯಾಕೆ ಪಟ್ಟಕ್ಕೆ ಬರಬೇಕು ನನಗೆ ಅಧಿಕಾರ ಬೇಕು ಅಂತ ಹೇಳಿ ಅವನು ಏನು ತಗಾದೆಯನ್ನು ತೆಗಿತಾನೆ. ಮತ್ತು ಅವನು ತಗಾದೆಯಿಂದ ತೆಗೆದಕ್ಕೋಸ್ಕರ ಏನಾಗುತ್ತೆ ರಾಜಕೀಯವಾಗಿ ಒಂದಿಷ್ಟು ಚಟುವಟಿಕೆಗಳೇನು ಕ್ಷೋಭೆಗೊಂಡವು ಅಥವಾ ಏನು ಅಲ್ಲಿ ಅಷ್ಟು ಅಸ್ಥಿರತೆ ಇರಲಿಲ್ಲ ರಾಜಕೀಯವಾಗಿ ಅಂತ ಹೇಳ್ಬೋದು. ಬ್ರಿಟಿಷರು ಇದರ ಸಂಬಂಧ ಆಸಕ್ತಿ ವಹಿಸಿದರು. ಹೀಗೆ ಏನು ಆ ರಿಲೇಷನ್ಶಿಪ್ಗಳಲ್ಲೇ ಏನು ಇವರು ಹಿಂಗೆ ಕಚ್ಚಾಡ್ತಾ ಇದ್ದಾರೆ ಅಂಥದ್ದಲ್ಲೆಲ್ಲ ಏನು ಬ್ರಿಟಿಷರು ಬಂದೇ ಬಿಟ್ಟಿರ್ತಾರೆ. ಹೀಗಾಗಿ ಏನು ಮಾಡ್ತಾರೆ ಬ್ರಿಟಿಷರು ಇದರಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ, ಇವರು ಇಲ್ಲಿ ಮೂಗು ತುರಿಸ್ಲಿಕ್ಕೆ ಬರ್ತಾರೆ ಅಂತ ಹೇಳ್ಬೋದು. 1842 ಇಸ್ವಿಯಲ್ಲಿ ಬ್ರಿಟಿಷರು ಮೆಡೋಸ್ ಟೇಲರ್ ಎಂಬುವನನ್ನು ಪೊಲಿಟಿಕಲ್ ಏಜೆಂಟ್ನನ್ನಾಗಿ ನೇಮಿಸಿ ಸಂಸ್ಥಾನದ ಮೇಲೆ ತಮ್ಮ ಪರೋಕ್ಷ ಹತೋಟಿಯನ್ನು ಸ್ಥಾಪಿಸಿದರು. ನೀವು ನೋಡ್ಬೋದು ಇವರಿಬ್ಬರು ಹಿಂಗೆ ಇಲ್ಲಿ ಕಿತ್ತಾಡ್ತಾ ಇದ್ರು. ಮತ್ತು ಆವಾಗ ಬ್ರಿಟಿಷರು ಅಲ್ಲಿ ಮೂಗು ತೂರಿಸಿ ಮೆಡೋಸ್ ಟೇಲರ್ ಎಂಬುವನನ್ನು ಏನು ಮಾಡ್ತಾರೆ ಒಬ್ಬ ಪೊಲಿಟಿಕಲ್ ಏಜೆಂಟನ್ನಾಗಿ ಮಾಡ್ತಾರೆ. ಮತ್ತು ಅವನನ್ನು ಏನು ಅಲ್ಲಿರ್ತಕ್ಕಂತಹ ಒಂದು ಆಡಳಿತದ ಮೇಲೆ ಹತೋಟಿಯನ್ನು ಸಾಧಿಸಲಿಕ್ಕೆ ಇವರು ಬ್ರಿಟಿಷರು ತಮ್ಮ ಪರೋಕ್ಷ ಆಡಳಿತವನ್ನಲ್ಲಿ ಸಾಧಿಸುವುದನ್ನು ನೀವು ನೋಡಬಹುದು. ಟೇಲರ್ ಸುಧಾರಣಾವಾದಿಯೂ ಆಗಿದ್ದನು, ಸುರಪುರ ಸಂಸ್ಥಾನವನ್ನು ಅಭಿವೃದ್ಧಿಪಡಿಸಿದನು. ಆದರೆ ಈ ಟೇಲರ್ ಏನಿದ್ನಲ್ಲ ಮೆಡೋಸ್ ಟೇಲರ್ ಎನ್ನುವನು ಸುಧಾರಣೆ ಮಾಡಲಿಕ್ಕೆ ಒಂದು ಹೆಸರಾದಂಥ ಸುಧಾರಣೆಯನ್ನು ತುಂಬ ಮಾಡಿದನು. ಸುರಪುರ ಸಂಸ್ಥಾನವನ್ನು ಅವನು ಹೆಚ್ಚಿಗೆಯಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಾನೆ. ಮತ್ತು ಪೆದ್ದ ನಾಯಕನನ್ನು ಸಂಸ್ಥಾನದ ದಿವಾನನನ್ನಾಗಿ ಅವನು ನೇಮಕ ಮಾಡ್ತಾನೆ. ಸಂಸ್ಥಾನದಾದ್ಯಂತ ಭೂ ಸಮೀಕ್ಷೆ ಮಾಡಿಸಿದನು.
ಸಂಸ್ಥಾನದ ಆದಾಯ ಹೆಚ್ಚಲು ಈತನು ಅನುಸರಿಸಿದ ನೀತಿಗಳೇ ಕಾರಣಗಳಾಗಿವೆ. ಮತ್ತು ಈ ಸಂಸ್ಥಾನದ ಒಂದಿಷ್ಟು ಆದಾಯವನ್ನು ಹೆಚ್ಚಿಸಲೇಬೇಕಂತ ಅವನು ಒಂದಿಷ್ಟು ನೀತಿಗಳನ್ನು ಅಳವಡಿಸ್ಕೊಳ್ತಾನೆ. ಮತ್ತು ಆ ನೀತಿಗಳ ಪ್ರಕಾರನೇ ಹೋದಾಗ ಆ ಸಂಸ್ಥಾನದ ಆದಾಯ ಏನಾಗುತ್ತೆ, ಹೆಚ್ಚಾಗುತ್ತೆ. ವೆಂಕಟಪ್ಪ ನಾಯಕನಿಗೆ ಸೂಕ್ತವಾದ ಶಿಕ್ಷಣವನ್ನು ಕೊಡಿಸುವ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟನು. ಈ ಮೆಡೋ ಸ್ಟ್ರೆಲ್ಲರ್ ಏನು ಮಾಡ್ತಾನೆ, ವೆಂಕಟಪ್ಪ ನಾಯಕನಿಗೆ ಒಂದು ಏನು ವ್ಯವಸ್ಥಿತವಾದಂತಹ ಶಿಕ್ಷಣ ಬೇಕು ಅಂತ ಹೇಳಿ ಅವನಿಗೆ ಶಿಕ್ಷಣ ಕೊಡಲಿಕ್ಕೆ ಅವನು ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. 1853 ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದನು. ಅಂದರೆ ಇವನಿಗೀಗ ಒಂದು ಪ್ರಾಪ್ತ ವಯಸ್ಸು ಅಂತ ಹೇಳ್ಬೋದು. ಆ ವಯಸ್ಸಿನಲ್ಲಿ ಏನು ಮಾಡ್ತಾನೆ, 1853 ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾನೆ.